ಇಡೀ ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿದ್ದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ. ರವೆ ಇಡ್ಲಿ ತಿಂದು ಬಾಂಬ್ ಇಟ್ಟು ಹೋಗಿದ್ದ ಖದೀಮನನ್ನ ಎನ್ಐಎ ಪೊಲೀಸರು ಕೋಲ್ಕತ್ತಾದಲ್ಲಿ ಸೆರೆ ಹಿಡಿದಿದ್ರು. ಇವತ್ತು ಇಡೀ ಘಟನೆಯ ರೀಕ್ರಿಯೇಟ್ ಮಾಡಲಾಗಿದೆ. ಬಾಂಬ್ ಇಟ್ಟ ಆರೋಪಿ ಮತ್ತೆ ಕಪ್ಪು ಬ್ಯಾಗ್ ಜೊತೆಗೆ ಕಾಣಿಸಿಕೊಂಡಿದ್ದಾನೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬರ್ ಓಡಾಟ, ಬಾಂಬ್ ಇಟ್ಟ ದೃಶ್ಯ ರೀಕ್ರಿಯೇಟ್ ಮಾಡಿದ ಎನ್ಐಎ. ಆವತ್ತು 2024 ಮಾರ್ಚ್ 1 ಬೆಳಗ್ಗೆ ಸುಮಾರು 11 ಗಂಟೆ ಸಮಯ, ಐಟಿಪಿಎಲ್ ಬಳಿಯ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗಿತ್ತು. ರವೆ ಇಡ್ಲಿ ತಿನ್ನೋ ನೆಪದಲ್ಲಿ ಕೆಫೆಗೆ ಬಂದಿದ್ದ ಶಂಕಿತ ಉಗ್ರ ಕಪ್ಪು ಬಣ್ಣದ ಬ್ಯಾಗ್ನಲ್ಲಿ ಬಾಂಬ್ ತಂದಿಟ್ಟು ಎಸ್ಕೇಪ್ ಆಗಿದ್ದ. ಕೆಲವೇ ಕ್ಷಣಗಳಲ್ಲಿ ಬಾಂಬ್ ಸ್ಫೋಟ ಆಗಿತ್ತು. ಇವತ್ತು ಶಂಕಿತ ಉಗ್ರನನ್ನು ಕರೆತಂದು ಇಡೀ ದೃಶ್ಯವನ್ನು ಮರುಸೃಷ್ಟಿ ಮಾಡಲಾಗಿದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ 5 ವರನ್ನ ಬಂಧಿಸಿದೆ. ಕೆಫೆಗೆ ಬಾಂಬ್ ಇಟ್ಟು ಹೋಗಿದ್ದ ಬಾಂಬರ್ ಮುಸಾವಿರ್ ಹುಸೇನ್ ಶಾಹೀಬ್ನನ್ನು ಬೆಳಗ್ಗೆ 6:30 ಸುಮಾರಿಗೆ ಕೆಫೆಗೆ ಕರೆತರಲಾಗಿತ್ತು. ಕೆಫೆಯಲ್ಲಿ 5.5 ತಾಸುಗಳ ಕಾಲ ಬೀಡು ಬಿಟ್ಟ ಎನ್ಐಎ ಟೀಂ ಮಹಜರು ಮಾಡಿದ್ರು. ಬಾಂಬ್ ಸ್ಫೋಟ ನಡೆದ ದಿನ ಕ್ರೈಮ್ ಸೀನ್ ಹೇಗೆಲ್ಲ ನಡೆದಿತ್ತು ಅದನ್ನು ಶಂಕಿತನಿಂದಲೇ ರೀಕ್ರಿಯೇಟ್ ಮಾಡಿಸಿದ್ರು. ಆವತ್ತು ಧರಿಸಿದ್ದ ಕಲರ್ ಶರ್ಟ್, ಪ್ಯಾಂಟ್, ಕ್ಯಾಪ್, ಗ್ಲಾಸ್, ಅದೇ ಬಟ್ಟೆಯನ್ನೇ ಧರಿಸಿದ್ದ ಶಂಕಿತ ಉಗ್ರನನ್ನ ಸೀನ್ ಟು ಸೀನ್ ರೀಕ್ರಿಯೇಟ್ ಮಾಡಿಸಿದ್ರು. ಬಸ್ ಸ್ಟಾಪ್ಗೆ ಎಷ್ಟೊತ್ತಿಗೆ ಬಂದ, ಕೆಫೆಯೊಳಗೆ ಹೇಗೆ ಹೋದ, ಯಾವ ರೀತಿ ನಡ್ಕೊಂಡು ಹೋದ, ಬ್ಯಾಗ್ ಹಾಕಿಕೊಂಡು ಎಲ್ಲೆಲ್ಲಿ ಸುತ್ತಾಡಿದ್ದ, ಯಾವ ರೀತಿ ಇಡ್ಲಿ ಆರ್ಡರ್ ಮಾಡಿದ್ದ, ಬಾಂಬ್ ಇಟ್ಟ ಸ್ಥಳದಲ್ಲಿ ಹೇಗೆ ಬ್ಯಾಗ್ ಇಟ್ಟಿದ್ದ, ಅಲ್ಲಿಂದ ಎಷ್ಟೊತ್ತಿಗೆ ಹೋದ, ಎಲ್ಲಾ ಸೀನ್ ರೀಕ್ರಿಯೇಟ್ ಮಾಡಿಸಿದ್ರು. 5 ತಿಂಗಳ ಬಳಿಕ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟಿದ್ದಂತ ಶಂಕಿತ ಉಗ್ರ ಮುಸಾವಿರ್ ಹುಸೇನ್ನ ರಾಮೇಶ್ವರಂ ಕೆಫೆಗೆ ಕರ್ಕೊಂಡು ಬಂದು ಇವತ್ತು ಮಹಾಜರನ್ನ ಮಾಡಿರುವಂತದ್ದು, ಮಹಾಜರು ಜೊತೆಗೆ ಒಂದಷ್ಟು ಮರುಸೃಷ್ಟಿಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ರಾಮೇಶ್ವರಂ ಕೆಫೆಗೆ ಆತ ಎಂಟ್ರಿ ಆದ, ಎಂಟ್ರಿ ಆದಂತ ಬಳಿಕ ಆತ ಎಲ್ಲೆಲ್ಲಿ ಓಡಾಡಿದ್ದ ಮತ್ತು ಆತ ಎಲ್ಲಿ ಬಾಂಬ್ ಇಟ್ಟಿದ್ದ ಅನ್ನುವಂಥದ್ದನ್ನು ಖುದ್ದಾಗಿ ಆತನಿಂದಲೇ ಮರುಸೃಷ್ಟಿ ಮಾಡುವಂತ ಒಂದು ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಮಸೀದಿ ಬಳಿಯು ಶಂಕಿತನ ಮಹಜರು ಹೆಜ್ಜೆ ಹೆಜ್ಜೆಯನ್ನು ಮಾರ್ಕ್ ಮಾಡಿ ರೆಕಾರ್ಡ್. 12:00 ಶಂಕಿತ ಉಗ್ರನನ್ನ ಕೆಫೆಯಿಂದ ಹೂಡಿ ಸರ್ಕಲ್ ಬಳಿಯ ಮಸೀದಿಗೆ ಕರೆದೊಯ್ದರು. ಅಲ್ಲೂ 2 ತಾಸು ಮಹಜರು ಮಾಡಿದ್ರು. ಬಾಂಬ್ ಬ್ಲಾಸ್ಟ್ ಮಾಡಿ ಎಸ್ಕೇಪ್ ಆಗಿದ್ದ ಮುಸಾವಿರ್ ಸೀದಾ ಮಸೀದಿ ಬಳಿ ಹೋಗಿ ಅಲ್ಲಿ ಬಟ್ಟೆ ಬದಲಿಸಿ ಟೀಶರ್ಟ್ ಹಾಕೊಂಡು ಎಸ್ಕೇಪ್ ಆಗಿದ್ದ. ತನಿಖೆ ವೇಳೆ ಈ ವಿಚಾರ ಪತ್ತೆ ಮಾಡಿದ ಎನ್ಐಎ ಟೀಂ ಆತನನ್ನ ಮಸೀದಿ ಬಳಿ ಸುಮಾರು 50-60 ಮೀಟರ್ ಓಡಾಡಿದ್ದ ಸ್ಥಳದಲ್ಲಿ ಮಹಜರು ಮಾಡಲಾಗಿದೆ. ಎನ್ಐಎ ಟೀಂ ಶಂಕಿತನ ಹೆಜ್ಜೆ ಹೆಜ್ಜೆಯನ್ನ ಮಾರ್ಕ್ ಮಾಡಿ ವಿಡಿಯೋಗ್ರಫಿ ಮಾಡಿಕೊಂಡಿದ್ದು ಮಹಜರು ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಯಿತು. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟಂತಹ ಬಳಿಕ ಶಂಕಿತ ಉಗ್ರ ಮುಸಾವಿರ್ ಹುಸೇನ್ ಹೂಡಿ ಸರ್ಕಲ್ ಬಳಿ ಇರುವಂತಹ ಮಸೀದಿಗೆ ಬರ್ತಾನೆ. ಇಲ್ಲಿಂದ ಆತನ ಚಹರೆ ಯಾರಿಗೂ ಕೂಡ ಸಿಗಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಆತ ಮಸೀದಿಯಿಂದ ಎಸ್ಕೇಪ್ ಆಗಿರುವಂತಹದ್ದು ಕೂಡ ಅಷ್ಟೇ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು. ಈ ಕೇಸ್ನಲ್ಲಿ ಪ್ರಮುಖ ಸ್ಥಳಗಳು ಅಂದ್ರೆ ರಾಮೇಶ್ವರಂ ಕೆಫೆ ಮತ್ತು ಮಸೀದಿ, ಈ ಎರಡೂ ಸ್ಥಳಗಳಲ್ಲಿ ಪಿನ್ ಟು ಪಿನ್ ಸ್ಥಳ ಮಹಜರು ಮಾಡಿಸಿ ವಿಡಿಯೋಗ್ರಫಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕೇಸ್ ತನಿಖೆ ಕೈಗೊಂಡು 5 ತಿಂಗಳಾಗಿವೆ. ಇನ್ನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಎನ್ಐಎ ಟೀಂ ತಯಾರಿ ಮಾಡಿಕೊಳ್ತಿದೆ. ರಾಮೇಶ್ವರಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಬಹುತೇಕ ತನಿಖೆಯನ್ನ ಮುಕ್ತಾಯ ಹಂತಕ್ಕೆ ತಂದಿದ್ದಾರೆ. ಮಹಜರು ಮಾತ್ರ ಪೆಂಡಿಂಗ್ ಇದ್ದೀಗ ಮಹಜರು ಪ್ರಕ್ರಿಯೆಯನ್ನು ಕೂಡ ಮುಕ್ತಾಯ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನದಲ್ಲಿ ಎನ್ಐಎ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಅಷ್ಟೇ ಸಬ್ಮಿಟ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹದ್ದು. ಕ್ಯಾಮರಾ ಪರ್ಸನ್ ರಾಯುಡು ಜೊತೆ ಮಂಜುನಾಥ್, News 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ.